ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ನ ಸ್ಟೇಜ್ ಲೀಕ್ ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಲಿಟ್ರಲಿ ಗೈಸ್ ಲೈಟಿಂಗ್ಸ್ ಆದರೂ ಡಬ್ಲ್ಡಬ್ಲ್ಯೂ ಅವರು ಚೆನ್ನಾಗಿ ಇಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅದು ಕೂಡ ಎಲ್ಲೋ ಕಮ್ಮಿ ಕಾಣಿಸ್ತಾ ಇದೆ ಎಸ್ ಈಗೀಗ ನಾವು ನೋಡ್ತಾ ಇದೀವಿ ಡಬ್ಲ್ಯೂ ಅಲ್ಲಿ ಲೈಟಿಂಗ್ಸ್ಗಳು ಜಾಸ್ತಿ ಯೂಸ್ ಆಗ್ತಾ ಇಲ್ಲ ಒಂದು ರೀತಿ ಡಾರ್ಕ್ ಆಗಿ ಡಬ್ಲ್ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ಐ ತಿಂಕ್ ದುಡ್ಡನ್ನ ಉಳಿಸೋದಕ್ಕೆ ಅಂತ ಅನ್ಕೋತೀನಿ ಆದರೂ ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅದು ಕೂಡ ನೀವು ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದೀರಾ ಇಲ್ಲೂ ಕೂಡ ಲೈಟಿಂಗ್ಸ್ನ ಯೂಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಏನೋ ಕತ್ಲೆ ಕತ್ಲೆ ಅಂತ ಅನ್ಸುತ್ತೆ ಏನೇ ಆಗ್ಲಿ ಸ್ಟೇಜ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು ಇ ಡಿ ಸ್ಕ್ರೀನ್ ಗಳು ಮಾತ್ರ ದೊಡ್ಡ ದೊಡ್ಡದಾಗಿ ಹಾಕಿದರೆ ಅದೇ ರೀತಿ ಲೈಟಿಂಗ್ಸ್ ಕೂಡ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಇದರ ಮ್ಯಾಚಸ್ ಗಳ ಫೈನಲ್ ಬೆಟ್ಟಿಂಗ್ ಆರ್ಡ್ಸ್ ಕೂಡ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಕೂಡ ಅವರು ಕೇವಲ ಮೂರೇ ಮೂರು ಮ್ಯಾಚಸ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಎರಡು ಮ್ಯಾಚ್ ಇನ್ನು ಕೂಡ ಕನ್ಫರ್ಮ್ ಆಗೋದು ಬಾಕಿ ಇದೆ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಅದು ಕೂಡ ಕನ್ಫರ್ಮ್ ಆಗುತ್ತೆ ಕಿಂಗ್ ಆಫ್ ರಿಂಗ್ ನ ಫೈನಲ್ಸ್ ಮ್ಯಾಚ್ ಹಾಗೆ ಕ್ವೀನ್ ಆಫ್ ಫೈನಲ್ ಮ್ಯಾಚ್ ಮೊದಲನೇದಾಗಿ ಕನ್ಫರ್ಮ್ ಆಗಿರ್ತಕ್ಕಂತಹ ಮೂರು ಮ್ಯಾಚ್ ನ ಫೈನಲ್ ಬೆಟ್ಟಿಂಗ್ ಕಡೆ ಬರೋದಾದ್ರೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಇಂಚ್ ಆಗಿ ಲ್ಯೂ ಮಾರ್ಗನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕಿಲ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಬೆಟ್ಟಿಂಗ್ ಓರ್ಡ್ಸ್ ಹೇಳ್ತಾ ಇದೆ ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸ್ಯಾಮಿಜೈನ್ ವರ್ಸಸ್ ಚಾಟ್ ಗೇಬಲ್ ಹಾಗೆ ನಮ್ಮ ಬ್ರಾನ್ಸನ್ ರೀಡ್ ಅವರ ಮಧ್ಯೆ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಸ್ಯಾಮಿ ಜೈನ್ ಅವ್ರನ್ನ ಫೇವರ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಬೆಟ್ಟಿಂಗ್ ಗೋಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಗೆಲ್ತಾರೆ ಇದಾದ್ಮೇಲೆ ನಮ್ಮ ಗೇಬಲ್ ಹಾಗೆ ಬ್ರಾನ್ಸ್ ಅಂಡ್ ರೀಡ್ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು ನೋಡೋಣ ಬೆಟ್ಟಿಂಗ್ ಗೋಡ್ಸ್ ಪ್ರಕಾರ ನಮ್ಮ ಸ್ಯಾಮಿ ಜೈನ್ ಅವರು ಗೆಲ್ತಾರೋ ಇಲ್ವೋ ಅಂತ ಅಂಡ್ ಇದಾದ್ಮೇಲೆ ಡಬ್ಲ್ಯಬ್ಲ್ಯೂಇ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಲೋಗನ್ ಪೋಲ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಲಿಟ್ರಲ್ಲಿ ಮೆಗಾ ಮ್ಯಾಚ್ ಅಂತಾನೆ ಹೇಳ್ಬಹುದು ಮ್ಯಾಚ್ ಕ್ವಾಲಿಟಿ ಮಾತ್ರ ಅದ್ಭುತವಾಗಿರುತ್ತೆ ಬಟ್ ಆದ್ರೂ ಕೂಡ ಸ್ಟೋರಿ ಲೈನ್ ನೋಡೋದಾದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇದ್ದೀನಿ ನಾನು ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಅಟ್ ಆಗಿದ್ದಾರೆ ದೊಡ್ಡ ಇಂದ ನಮ್ಮ ಕ್ಲೋಗನ್ ಪೋಲ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋಲ್ತಾರೆ ಅಂತ ಬೆಟ್ಟಿಂಗ್ ಓಡಿಸಿ ಹೇಳ್ತಾ ಇದೆ ನೋಡೋಣ ಗೈಸ್ ನಾಳೆ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಯಾವ ರೀತಿ ಇರುತ್ತೆ ಅಂತ ನನ್ನ ಪ್ರಿಡಿಕ್ಷನ್ ಕೂಡ ನಿಮಗೆ ನಾಳೆ ನನ್ನ ಚಾನಲ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಆದರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ ಸೋರ ಬಗ್ಗೆ ಈಗ ಡಬ್ಲ್ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಕೂಡ ಹಾಲಿವುಡ್ ಕಡೆಗೆ ಹೋಗ್ತಾ ಇದ್ರೆ ನಮ್ಮ ಕೋಡಿ ರೋಡ್ ಸೋರು ಕೂಡ ನಾನು ಬರ್ತೀನಿ ಅಂತ ಅವ್ರ ಜೊತೆನೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ರೀಸೆಂಟ್ ಆಗಿ ಹಾಲಿವುಡ್ ಅಲ್ಲಿ ನಾಕೆಡ್ ಗನ್ ಕ್ಲಾಸಿಕ್ ಕಾಮಿಡಿ ಮೂವಿಯ ರೀಮೇಕ್ ಶೂಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಆ ಒಂದು ಮೂವಿಯಲ್ಲಿ ನಮ್ಮ ಕೋಡಿ ರೋಡ್ ಸೋರ ಸ್ಪೆಷಲ್ ಕ್ಯಾಮಿಯೋ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಫೈನಲಿ ನಮ್ಮ ಕೋಡಿ ರೋಡ್ ಸೋರು ಕೂಡ ಹಾಲಿವುಡ್ಗೆ ಗೆ ಡೆಬ್ಯೂನ ಮಾಡ್ತಾ ಇದ್ದಾರೆ ಡೆಬ್ಯೂ ಅಲ್ಲ ಈಗಾಗಲೇ ಅವರು ಮೂವಿನ ಮಾಡಿದ್ದಾರೆ ಹಾಲಿವುಡ್ ಅಲ್ಲಿ ಅಂಡ್ ಈಗ ಅವರು ಕ್ಯಾಮಿಯೋ ರೋಲ್ ಗೋಸ್ಕರ ಹಾಲಿವುಡ್ ಗೆ ಮತ್ತೊಮ್ಮೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಮಂಡ್ಯ ನೈಟ್ ಕಡೆಯಿಂದ ನಮ್ಮ ಗಂತರ್ ಅವರು ಗೆ ಬಂದ್ರೆ ಈ ಕಡೆ ಸ್ಮಾಕ್ ಡೌನ್ ಅಲ್ಲಿ ರ್ಯಾಂಡಿ ಓಟನ್ ಹಾಗೆ ಟಾಮ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆಫ್ ಕೋರ್ಸ್ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ ರ್ಯಾಂಡಿ ಓಟನ್ ಅವರು ಟಾಮ ಟೋಂಗಾ ಅವರನ್ನ ಅವರು ಕೂಡ ಸೆಮಿಫೈನಲ್ ಗೆ ಬರ್ತಾರೆ ಅಂಡ್ ಪ್ರಾಬಬ್ಲಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಗಂತರ್ ಅಥವಾ ರ್ಯಾಂಡಿ ಓಟನ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಈ ಬಾರಿ ಕಿಂಗ್ ಆಫ್ ದ ದ ರಿಂಗ್ ಆಗ್ತಾರೆ ಅಂಡ್ ಪ್ರಾಬಬ್ಲಿ ರ್ಯಾಂಡಿ ಓರ್ಡನ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರ್ಯಾಂಡಿ ಓರ್ಡನ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಮೆಗಾ ಮ್ಯಾಚ್ ನ ಕೂಡ ಬ್ಲುಕ್ ಮಾಡೋದಕ್ಕೆ ರ್ಯಾಂಡಿ ಓರ್ಡನ್ ಅವ್ರನ್ನ ಈ ಬಾರಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ವಿನ್ ಮಾಡಿಸಬಹುದು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೆ ಬಟ್ ಡಬ್ಲ್ಯೂ ಡಬ್ಲ್ಯೂ ಅವರು ಇಲ್ಲಿ ಒಂದು ಶಾಕ್ ನ ಪುಲ್ ಮಾಡೋದಕ್ಕೆ ನಮ್ಮ ಟಾಮಾ ಟೋಂಗ ಅವ್ರನ್ನು ಕೂಡ ವಿನ್ ಮಾಡಿಸಬಹುದು ಅಂಡ್ ಈ ಬಾರಿ ಕಿಂಗ್ ಆಫ್ ದ ರಿಂಗು ನಮ್ಮ ಟಾಮಾ ಟೋಂಗ ಅವರು ಕೂಡ ಆಗಬಹುದು ಯಾಕಂದ್ರೆ ನಾವು ಸ್ಟಾಟ್ಸ್ ನ ಗಮನಿಸಿದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಮ್ಮ ಟಾಮಾ ಅವರ ಫಾದರ್ ಹಾಕು ಅವರು ಕೂಡ ಕಿಂಗ್ ಗಿಮಿಕ್ ನ ಡಬ್ಲ್ಯೂ ಎಫ್ ಅಲ್ಲಿ ಹೊಂದಿದ್ರು ಸೊ ತನ್ನ ತಂದೆಯ ಸ್ಟ್ಯಾಟ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಡಬ್ಲ್ಡಬ್ಲ್ಯೂ ಅವರು ನಮ್ಮ ಟಾಮ ಟೋಂಗಾ ಅವ್ರನ್ನು ಕೂಡ ಈ ಬಾರಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆಲ್ಲಿಸಬಹುದು ಎಸ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಮ್ಮ ಹಾಕುವವರು ಕಿಂಗ್ ಅನ್ನ ಒಂದು ಗಿಮಿಕ್ ನ ಪ್ಲೇ ಮಾಡ್ತಾ ಇದ್ರು ಸೊ ಅದೇ ರೀತಿ ಕನೆಕ್ಷನ್ಗೋಸ್ಕರ ಡಬ್ಲ್ಡಬ್ಲ್ಯೂ ಅವರು ಟಾಮ ಟೋಂಗ ಅವ್ರನ್ನ ಗೆಲ್ಲಿಸಬಹುದು ಅಂತಾನು ಕೂಡ ಕೆಲವೊಂದಷ್ಟು ಅಪ್ಡೇಟ್ಗಳು ಬರ್ತಾ ಇದೆ ಹಾಗೆ ಫ್ಯಾನ್ಸ್ ಗಳು ಮಾತಾಡ್ಕೊತಾ ಇದ್ದಾರೆ ಏನೇ ಆಗ್ಲಿ ಗಾಯ್ಸ್ ನಾಳೆ ಗೊತ್ತಾಗುತ್ತೆ ರ್ಯಾಂಡಿ ಓಟನ್ ಅವ್ರಿಗೆದ್ರೆ ರ್ಯಾಂಡಿ ಓಟನ್ ಅವರು ಕಿಂಗ್ ಆಫ್ ದ ರಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಈ ಕಡೆ ಗಂಥರ್ ಅವರು ಕೂಡ ಆಗ್ಬೋದು ಲಿಟ್ರಲಿ ಗಾಯ್ಸ್ ಯಾರು ಆಗ್ತಾರೆ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರದಾದ್ರೆ ಇದರತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ಬಗ್ಗೆ ಎಸ್ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಡಬ್ಲ್ಯಬ್ಲ್ಯೂ ಅವರು ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಆದಷ್ಟು ಬೇಗ ಮಾಡಿಸಬಹುದು ಅಂದ್ರೆ ಎಕ್ಸ್ಪೆಕ್ಟೆಡ್ ಡೇಟ್ ಗಿಂತ ಮುಂಚೆ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗ್ಬಹುದು ಯಾಕಂದ್ರೆ ಡಬ್ಲ್ಡಬ್ಲ್ಯೂ ಗೆ ಸದ್ಯಕ್ಕೆ ಬಿಗ್ ಸೂಪರ್ ಸ್ಟಾರ್ಸ್ ಗಳ ಅಗತ್ಯಕತೆ ತುಂಬಾ ಇದೆ ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದೆ ಅಂಡ್ ಈಗ ಅಪ್ಡೇಟ್ ಇರೋದು ಕೂಡ ಅದ್ರ ಬಗ್ಗೆನೇ ಅಂತಾನೆ ಹೇಳ್ಬಹುದು ಎಸ್ ಅಪ್ಡೇಟ್ ನೋಡೋದಾದ್ರೆ ರೋಮನ್ ರೈನ್ಸ್ ಅವರು ಏನ್ ಮೂವಿ ಶೂಟಿಂಗ್ ಗೆ ಹೋಗಿ ಾರೆ ಆ ಒಂದು ಮೂವಿ ಶೂಟಿಂಗು ಆದಷ್ಟು ಬೇಗ ಮುಗಿಯುತ್ತಂತೆ ಅವರು ರೋಮನ್ ರೈನ್ಸ್ ಅವರ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ ಅಂತ ನಮ್ಮ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಇಷ್ಟೇ ಅಲ್ಲ ಗಾಯ್ಸ್ ಅವರು ಹೇಳ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ರಿಟರ್ನ್ ಗೆ ಒಂದು ಸ್ಪೆಷಲ್ ಕೂಡ ರಿಲೀಸ್ ಮಾಡುತ್ತಂತೆ ಆ ಒಂದು ಗ್ರಾಫಿಕ್ ಅಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಡೇಟ್ ಮೆನ್ಷನ್ ಮಾಡಿದರೆ ರೋಮನ್ ರೈನ್ಸ್ ಕಮ್ಮಿಂಗ್ ಸೂನ್ ಅನ್ನೋ ಒಂದು ಗ್ರಾಫಿಕ್ ನಮಗೆ ಡಬ್ಲ್ಯೂ ಆದಷ್ಟು ಬೇಗ ಬೇಗ ನೋಡೋದಕ್ಕೆ ಸಿಗ್ಬಹುದು ಡಬ್ಲ್ಯೂ ಅವರು ಈ ರೀತಿ ರೋಮನ್ ರೈನ್ಸ್ ಅವರ ರಿಟರ್ನ್ ಅನೌನ್ಸ್ ಮಾಡಬಹುದು ಮೊದಲೇ ಅಂತ ಜೀರೋ ನ್ಯೂಸ್ ಅವರು ತಿಳಿಸ್ತಾ ಇದ್ದಾರೆ ನನ್ನ ಪ್ರಕಾರ ಗಾಯಸ್ ರೋಮನ್ ರೈನ್ಸ್ ಅವರ ರಿಟರ್ನ್ ಅನೌನ್ಸ್ ಮಾಡುವಂತಹ ಅಗತ್ಯಕತೆ ಇಲ್ಲ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಶಾಕಿಂಗ್ಲಿ ಪುಲ್ ಮಾಡಿ ಒಂದು ಸರ್ಪ್ರೈಸ್ ಮೂಮೆಂಟ್ ಮೂಮೆಂಟ್ನ ಅಲ್ಲಿ ಪ್ಲಾನ್ ಕೂಡ ಮಾಡಬಹುದು ಅಕಸ್ಮಾತ್ ಡಬ್ಲ್ಯೂ ಅವರು ಮೊದಲೇ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿ ಟಿಕೆಟ್ ಸೇಲ್ಸ್ ಬಗ್ಗೆನೂ ಕೂಡ ಗಮನ ಹರಿಸ್ಬೋದು ಯಾಕಂದ್ರೆ ಈಗ ಟಿಕೆ ಹೋಗಿ ಬೇಕಾಗಿರೋದು ಅಮೌಂಟು ಮನಿ ಸೊ ರೋಮನ್ ರೈನ್ಸ್ ಅವರು ಬರ್ತಾ ಒಂದು ಶೋಗೆ ಅಂತ ಡಬ್ಲ್ಯೂ ಅನೌನ್ಸ್ ಮಾಡಿದ್ರೆ ಫ್ಯಾನ್ಸ್ ಟಿಕೆಟ್ ಗಳನ್ನ ಜಾಸ್ತಿ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಡಬ್ಲ್ಯೂ ಗೆ ಪ್ರಾಫಿಟ್ ಕೂಡ ಆಗುತ್ತೆ ಸೊ ಇದರಿಂದ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಒಂದು ಗ್ರಾಫಿಕ್ ಮುಖಾಂತರ ಅಡ್ವರ್ಟೈಸ್ ಮಾಡಬಹುದು ಅಂತ ನಮ್ಮ ಝೆರೋ ನ್ಯೂಸ್ ತಿಳಿಸಿದ್ದಾರೆ ನೋಡ ಟ್ರಿಪಲ್ ಎಚ್ ಅವರು ಈ ರೀತಿ ಡಿಸಿಷನ್ ತಗೋತಾರೋ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡಬೇಕು ಸದ್ಯಕ್ಕೆ ರೋಮನ್ ರೈನ್ಸ್ ಅವರ ರಿಟರ್ನ್ ಎಕ್ಸ್ಪೆಕ್ಟೆಡ್ ಡೇಟ್ ಗಿಂತ ಮುಂಚೆ ನಮಗೆ ನೋಡೋದಕ್ಕೆ ಸಿಗಬಹುದು ಇದಕ್ಕೆ ಇಂತ ಗುಡ್ ನ್ಯೂಸ್ ಬೇರೆ ಬೇಕಾ ಸೊ ಗಾಯ್ಸ್ ಯಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಬ್ಲ್ಡಬ್ ಯಾಕಂದ್ರೆ ಇನ್ ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇರುತ್ತೆ